ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಮುಖ್ಯ ಪ್ರಶ್ನೆ ಯಾವುದೆಂದರೆ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿರಿ. ಇದರಲ್ಲಿ ಒಂದನೆಯ ವಾಕ್ಯ ನಂದಿಗಿರಿಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ. ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪ ಇದೆ. ಅಬ್ಬಿ ಜಲಪಾತ ಮಡಿಕೇರಿ ನಗರದ ಸಮೀಪ ಇದೆ. ಕರ್ನಾಟಕದ ನಯಾಗರ ಎಂದು ಡ್ಯಾಶ್ ಜಲಪಾತವನ್ನು ಕರೆಯುತ್ತಾರೆ. ಕರ್ನಾಟಕದ ನಯಾಗರ ಎಂದು ಗೋಕಾಕ ಜಲಪಾತವನ್ನು ಕರೆಯುತ್ತಾರೆ. ನಾಲ್ಕನೆಯ ವಾಕ್ಯ ಗೋಕರ್ಣದ ಸಮೀಪ ಡ್ಯಾಶ್ ಬೀಚ್ ಇದೆ. ಗೋಕರ್ಣದ ಸಮೀಪ ಓಂ ಬೀಚ್ ಇದೆ. ಐದನೆಯ ವಾಕ್ಯ ಅರಮನೆಗಳ ನಗರ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಅರಮನೆಗಳ ನಗರ ಎಂದು ಮೈಸೂರನ್ನು ಕರೆಯುತ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಎಂಬುದು ಎರಡನೇ ಮುಖ್ಯ ಪ್ರಶ್ನೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ ಯಾವುದೆಂದರೆ ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳಾವುವು. ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳು ಯಾವ್ಯಾವೆಂದರೆ ಸುಂದರ ತಾಣಗಳನ್ನು ನೋಡುವುದರಿಂದ ಮನಸ್ಸಿಗೆ ಸಂತೋಷ, ಮನಃಶಾಂತಿ ಮತ್ತು ಆರೋಗ್ಯ ವೃದ್ಧಿಯಾಗುವುದು. ಪ್ರವಾಸಿ ತಾಣದ ನಾಡು, ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ತಿಳಿದುಕೊಳ್ಳಬಹುದು. ಜನಜೀವನದ ಕ್ರಮವನ್ನು ತಿಳಿಯುವುದು ಸಾಧ್ಯವಾಗುತ್ತದೆ. ಜನರಲ್ಲಿ ಧೈರ್ಯ ಹಾಗೂ ಸಾಹಸ ಪ್ರವೃತ್ತಿಗಳು ಬೆಳೆಯುತ್ತವೆ. ಎರಡನೆಯ ಪ್ರಶ್ನೆ ಪ್ರವಾಸ ಸ್ಥಳಗಳಲ್ಲಿರಬೇಕಾದ ಮೂಲ ಸೌಲಭ್ಯಗಳನ್ನು ತಿಳಿಸಿ. ಪ್ರವಾಸ ಸ್ಥಳಗಳಲ್ಲಿರಬೇಕಾದ ಮೂಲ ಸೌಲಭ್ಯಗಳು ಯಾವ್ಯಾವೆಂದರೆ ಯಾತ್ರಿ ನಿವಾಸ, ಪ್ರವಾಸಿ ಗೃಹ ಮತ್ತು ಉಪಹಾರ ಗೃಹಗಳ ವ್ಯವಸ್ಥೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ತುರ್ತು ಸೇವೆಗಳು, ಕುಡಿಯುವ ನೀರಿನ ಸೌಲಭ್ಯ, ಪ್ರವಾಸಿ ಕೇಂದ್ರಗಳು ಸ್ವಚ್ಛವಾಗಿರಬೇಕು. ಮೂರನೆಯ ಪ್ರಶ್ನೆ ಕುದುರೆಮುಖ ಗಿರಿಧಾಮವನ್ನು ಕುರಿತು ಬರೆಯಿರಿ. ಕುದುರೆಮುಖವು ಕರ್ನಾಟಕದ ಪ್ರಮುಖ ಗಿರಿಧಾಮವಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇದರ ಸುತ್ತಲೂ ಹಸಿರಿನಿಂದ ಕೂಡಿದ ದಟ್ಟ ಅರಣ್ಯಗಳು, ಬೆಟ್ಟಗಳು, ಕಾಫಿ ತೋಟಗಳು, ಜಲಪಾತಗಳು ಇರುವುದರಿಂದ ಆಕರ್ಷಣೀಯ ಸ್ಥಳವಾಗಿದೆ. ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ. ಕರ್ನಾಟಕದ ವನ್ಯಜೀವಿ ಧಾಮಗಳು ಯಾವ್ಯಾವೆಂದರೆ ನಾಗರಹೊಳೆ, ಬಂಡೀಪುರ, ಮುತ್ತೋಡಿ, ದಾಂಡೇಲಿ, ಭದ್ರಾ ವನ್ಯಜೀವಿ ಧಾಮ, ರಂಗನತಿಟ್ಟು, ಕೊಕ್ಕರೆಬೆಳ್ಳೂರು, ಮಂಡಗದ್ದೆ, ಗುಡವಿ ಪಕ್ಷಿಧಾಮ ಇತ್ಯಾದಿ. ಐದನೆಯ ಪ್ರಶ್ನೆ ಕರ್ನಾಟಕದ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನು ತಿಳಿಸಿ. ಕರ್ನಾಟಕದ ಐತಿಹಾಸಿಕ ಮಹತ್ವದ ಸ್ಥಳಗಳು ಯಾವ್ಯಾವೆಂದರೆ ಹಂಪಿ, ಬೇಲೂರು, ಹಳೆಬೀಡು, ಸೋಮನಾಥಪುರ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ವಿಜಯಪುರದ ಗೋಳಗುಮ್ಮಟ, ಲಕ್ಕುಂಡಿ, ಬನವಾಸಿ, ಬಸರಾಳು, ಬಳ್ಳಿಗಾವೆ, ಮೈಸೂರು, ಶ್ರೀರಂಗಪಟ್ಟಣ ಮುಂತಾದವು. ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎಂಬುದಾಗಿದೆ. ಅ ಪಟ್ಟಿಯಲ್ಲಿರುವಂತಹ ಅಂಶಗಳು ಯಾವ್ಯಾವೆಂದರೆ ಬಿಳಿಗಿರಿ ರಂಗನಬೆಟ್ಟ, ಜೋಗಿಮಟ್ಟಿ, ಯಾಣ, ಅಂಚಿ ಮತ್ತು ರಂಗನತಿಟ್ಟು. ಆ ಪಟ್ಟಿಯಲ್ಲಿರುವಂತಹ ಅಂಶಗಳು ಯಾವ್ಯಾವೆಂದರೆ ಉತ್ತರ ಕನ್ನಡ ಜಿಲ್ಲೆ, ಚಾಮರಾಜನಗರ, ಪಕ್ಷಿಧಾಮ, ಚಿತ್ರದುರ್ಗ ರಾಷ್ಟ್ರೀಯ ಉದ್ಯಾನವನ ಮತ್ತು ನವಿಲುಧಾಮ. ಅ ಮತ್ತು ಆ ಪಟ್ಟಿಯನ್ನು ಹೊಂದಿಸಿ ಬರೆದಾಗ ಬಿಳಿಗಿರಿ ರಂಗನಬೆಟ್ಟ, ಚಾಮರಾಜನಗರ, ಜೋಗಿಮಟ್ಟಿ, ಚಿತ್ರದುರ್ಗ, ಯಾಣ, ಉತ್ತರ ಕನ್ನಡ ಜಿಲ್ಲೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಮತ್ತು ರಂಗನತಿಟ್ಟು ಪಕ್ಷಿಧಾಮ ಎಂಬುದಾಗಿದೆ.